ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪೂರ್ವಿ ಜಯರಾಜ್. ನಾನು ಡಾಕ್ಟರ್ ಆಫ್ ಆಲ್ಟರ್ನೇಟಿವ್ ಮೆಡಿಸಿನ್ ಹಾಗೂ ಡ್ರಗ್ಲೆಸ್ ಥೆರಪಿಸ್ಟ್. ಶಾರದೆಯ ಜ್ಞಾನಸುದೆ ವಿಶೇಷವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ. ನಾವು ಹಂಚಿಕೊಳ್ಳುವಂತಹ ವಿಶೇಷವಾದ ಕಥೆಗಳನ್ನು ಮತ್ತು ಆರೋಗ್ಯಕ್ಕೂ ಈ ನೀತಿಗೂ ಸಂಬಂಧಪಟ್ಟಿರುವಂತಹ ವಿಶೇಷವಾದ ವಿಷಯಗಳನ್ನು ನೀವೆಲ್ಲರೂ ತುಂಬಾ ಇಷ್ಟಪಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಈ ಥರದ್ದು ಹಲವಾರು ಮಾಹಿತಿ ಮತ್ತು ಔಷಧ ರಹಿತ ಚಿಕಿತ್ಸೆಗೆ ಸಂಬಂಧಪಟ್ಟಂತಹ ಹಲವಾರು ವಿಡಿಯೋಗಳು ನಮ್ಮ ಡಾಕ್ಟರ್ ಪೂರ್ವಿ ಜಯರಾಜ್ ಯೂಟ್ಯೂಬ್ ಚಾನಲ್ ಇದೆ. ನೀವು ಆ ವಿಡಿಯೋಗಳನ್ನು ಕೂಡ ವೀಕ್ಷಿಸಬಹುದು. ಇವತ್ತು ನಾನು ಹೇಳಬೇಕು ಅಂತಿರೋ ಕತೆ, ಐ ಆಮ್ ಶ್ಯೂರ್ ನೀವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಗ್ಯಾರಂಟಿ ಕೇಳಿರ್ತೀರ. ಅಂದರೆ ಅದೇ ಕಾಂಟೆಕ್ಸ್ಟು ಬಟ್ ಬೇರೆ ಬೇರೆ ಥರ ಪ್ರೆಸೆಂಟ್ ಮಾಡಿರೋ ಕಥೆಯನ್ನು ಡೆಫಿನೆಟ್ಲಿ ಕೇಳಿರ್ತೀರ, ಐ ಆಮ್ ಪ್ರಿಟಿ ಶ್ಯೂರ್. ಆದರೆ ಈ ಕಥೆಯ ಮೂಲಕ ನಮ್ಮ ಮನಸ್ಸು ಮತ್ತು ನಮ್ಮ ಆರೋಗ್ಯಕ್ಕೆ ನಮ್ಮ ಏಳಿಗೆಗೆ ಸಂಬಂಧಪಟ್ಟ ಹಾಗೆ ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ಅರ್ಥ ಮಾಡ್ಕೊಳ್ಳೋದಿದೆ. ಆ್ಯಸ್ ಎ ಥೆರಪಿಸ್ಟ್ ನಾನು ಇದನ್ನು ಬಹುಪಾಲು ಟೀನೇಜರ್ಸ್ ಅಥವಾ ಈ ವರ್ಕಿಂಗ್ ಕ್ಲಾಸ್ ಜನ ಇರ್ತಾರಲ್ಲ, ಕೆರಿಯರ್ ಪೀಕಲ್ಲಿ ಇರ್ತಾರಲ್ಲ, ಅವರಲ್ಲಿ ತುಂಬ ನೋಡಿದ್ದೀನಿ. ಆ್ಯಂಡ್ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ವಿಪರೀತ ಸಮಸ್ಯೆಗೊಳಗಾಗಿರೋರನ್ನು ನೋಡಿದ್ದೀನಿ. ಆದ್ದರಿಂದ ಮೊದಲು ಈ ಮೋಸ್ಟ್ ಕಾಮನ್ ಕತೆ ಯಾವುದು ಅಂತ ಕೇಳಿಸ್ಕೊಂಡು ಆಮೇಲೆ ಅದ್ರ ಜೊತೆ ಇದನ್ನು ಕೋರಿಲೇಟ್ ಮಾಡೋಣ. ಒಮ್ಮೆ ಒಂದು ಸಿಂಹ ಇತ್ತಂತೆ. ಆ ಸಿಂಹಕ್ಕೆ ತುಂಬ ಅಂದರೆ ತುಂಬ ಹೊಟ್ಟೆ ಹಸ್ತಿತ್ತಂತೆ. ಅಯ್ಯೋ ಇಷ್ಟು ಬಿಸಿಲು, ನನಗೆ ಬೇರೆ ಆಚೆ ಹೋಗಿ ಬೇಟೆ ಆಡಿ ತಿನ್ನೋಕ್ಕೆ ಸುಸ್ತಾಗ್ತಾ ಇದೆ, ಎರಡು ಮೂರು ದಿನದಿಂದ ಊಟ ಸಿಕ್ಕಿಲ್ಲ, ಏನಪ್ಪ ಮಾಡೋದು ಅಂತ ಡೆಸ್ಪ್ರೇಟ್ ಆಗಿ ಕಾಯ್ತಾ ಇರುತ್ತೆ. ಯಾವುದಾದ್ರೂ ಪ್ರಾಣಿ ಸಿಕ್ಕಿದ್ರೆ ಸಾಕು, ಅಟ್ಯಾಕ್ ಮಾಡಿ ತಿನ್ಬಿಡೋಣ ಅಂತ. ಅದೇ ಸಮಯಕ್ಕೆ ಒಂದು ಪುಟಾಣಿ ಮೊಲ ಹೋಗ್ತಾ ಇರುತ್ತೆ. ಆ ಮೊಲ, ಅಯ್ಯೋ ಇದು ಇಷ್ಟೇ ಎಷ್ಟಿದೆ, ನನಗೆ ಇಷ್ಟು ಹೊಟ್ಟೆ ಹಸಿತಾ ಇದೆ, ಈ ಚಿಕ್ಕ ಮೊಲ ತಿಂದರೆ ನನ್ನ ಹೊಟ್ಟೆ ಹಸು ನಿಜವಾಗ್ಲೂ ತುಂಬಲ್ಲ, ಬಟ್ ಇರಲಿ ಏನೂ ಇಲ್ಲ, ಆಮೇಲೆ ಇದು ತಪ್ಪಿಸ್ಕೊಂಡು ಹೋಗ್ಬಿಟ್ರೆ ಕಷ್ಟ ಆಗುತ್ತೆ, ನಂಗೆ ಇನ್ನೂ ಹೊಟ್ಟೆ ಹಸು ಜಾಸ್ತಿ ಆಗಿಬಿಟ್ರೆ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಹೇಳಿ ಓಡ್ ಹೋಗಿ ಅದನ್ನು ಇನ್ನೇನು ಅಟ್ಯಾಕ್ ಮಾಡಿ ಇಟ್ಕೊಳ್ಬೇಕು. ಅಷ್ಟರಲ್ಲಿ ಅಲ್ಲೇ ಹತ್ತಿರದಲ್ಲಿ ಒಂದು ಜಿಂಕೆ ಪಾಸ್ ಆಗ್ತಾ ಇರೋದು ಕಾಣುತ್ತೆ. ಆಗ ಲಯನ್ ತನ್ನ ಮೈಂಡ್ ಚೇಂಜ್ ಮಾಡಿಬಿಡುತ್ತೆ. ಓಕೆ ಈ ಮೊಲನ ಹಿಡ್ಕೊಂಡು ಕೂತ್ಕೊಂಡ್ರೆ ಮತ್ತು ಜಿಂಕೆ ಹೊರಟೋಗುತ್ತೆ, ದೊಡ್ಡದಾಗಿದೆ, ನಾನು ಜಾಸ್ತಿ ಊಟ ಸಿಗುತ್ತೆ, ಅದನ್ನು ಇಟ್ಕೊಂಡು ಇನ್ನೂ ಒಂದು ಎರಡು ದಿನ ತಿನ್ಬೋದು, ಈ ಮೊಲ ಬಿಟ್ಬಿಡೋಣ, ಜಿಂಕೆ ಅಟ್ಯಾಕ್ ಮಾಡೋಣ ಅಂತ ಜಿಂಕೆ ಹತ್ರ ಹೋಗುತ್ತೆ. ಇನ್ನೊಂದು ಎರಡೇ ನಿಮಿಷ ಇನ್ನೇನು ಅದನ್ನು ಟ್ರಿಕ್ ಮಾಡಿ ಅಟ್ಯಾಕ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇರಬೇಕು. ಅಷ್ಟರಲ್ಲಿ ಅಲ್ಲೇ ಒಂದು ಎಮ್ಮೆ ಹೋಗ್ತಾ ಇರುತ್ತೆ. ಓಕೆ ಅದನ್ನು ಅಟ್ಯಾಕ್ ಮಾಡಿದ್ರೆ, ಅದನ್ನು ನಾನು ಏನಾದರೂ ಮಾಡಿ ಸಕ್ಸಸ್ಫುಲ್ ಆಗಿ ಅದನ್ನು ಭೇಟಿ ಆಡೋಕ್ಕಾದರೆ ಎಷ್ಟೊಂದು ದಿನ ನನಗೆ ಹೊಟ್ಟೆ ತುಂಬುತ್ತಲ್ವಾ, ಇನ್ಫ್ಯಾಕ್ಟ್ ನನ್ನ ಫ್ರೆಂಡ್ಸ್ನೆಲ್ಲ ಕರಿಬೋದು, ಓ ಒಳ್ಳೆ ಬೇಟೆ ಇದು ಅಂತ ಹೇಳಿ ಆ ಜಿಂಕೆನೂ ಬಿಟ್ಬಿಡತ್ತೆ. ಕೊನೆಗೆ ಆ ಎಮ್ಮೆನೂ ಇಲ್ಲ, ಜಿಂಕೆನೂ ಇಲ್ಲ, ಮೊಲನೂ ಇಲ್ಲ. ಬಿಕಾಸ್ ಇದು ಯೋಚನೆ ಮಾಡಿ ಪ್ಲ್ಯಾನ್ ಮಾಡೋಷ್ಟರಲ್ಲಿ ಆ ಎಮ್ಮೆ ಆಯಿಸ್ಕೊಂಡು ಬಂದಿರ್ತಾನಲ್ಲ ಮಾಲೀಕ, ಅವನು ಅದು ಎಲ್ಲ ಸ್ಮಾರ್ಟಾಗಿ ಎಸ್ಕೇಪ್ ಆಗಿರ್ತಾರೆ. ಸೊ ಈ ಸಿಂಹನೂ ಏನು ಮಾಡಿದ್ರೂ ಅದನ್ನು ಅಟ್ಯಾಕ್ ಮಾಡೋಕ್ಕೂ ಆಗಲ್ಲ. ಈ ಕಡೆ ಮೊಲನೂ ಹೋಯಿತು, ಆ ಕಡೆ ಜಿಂಕೆನೂ ಹೋಯಿತು. ಅಲ್ಲಿ ಆತ ಏನಾದರೂ ಗನ್ಗಿನ ಇಟ್ಕೊಂಬಂದಿದ್ದಾನೇನೋ ಅಥವಾ ನನ್ನನ್ನು ಅಟ್ಯಾಕ್ ಮಾಡ್ತಾರೇನೋ, ಇನ್ನೂ ತುಂಬ ಜನ ಇದ್ದಾರೇನೋ, ನನ್ನ ಬಲೆಯಲ್ಲಿ ಟ್ರ್ಯಾಪ್ ಮಾಡ್ತಾರೇನೋ ಭಯಕ್ಕೆ ಅದು ಯೋಚನೆ ಮಾಡೋಷ್ಟರಲ್ಲಿ ಆ ಮನುಷ್ಯನೂ ಹೋದ, ಅದು ಹೋಯಿತು. ಒಟ್ಟಿನಲ್ಲಿ ಸಿಂಹ ಹೊಟ್ಟೆ ಹಸ್ಕೊಂಡೇ ಇರೋ ಹಾಗೆ ಆ ಹೊಟ್ಟೆಯ ಹಸುವಿನ ನೋವಿನಲ್ಲೇ ಕಾಲ ಕಳಿಬೇಕಾಗತ್ತೆ. ಈ ಥರ ಕಾಂಟೆಕ್ಸ್ಟಲ್ಲೇ ಐ ಆಮ್ ಶ್ಯೂರ್ ನೀವು ಬೇರೆ ಬೇರೆ ಕತೆ ಕೇಳಿರ್ತೀರಾ ಅಲ್ವಾ. ಈ ಒಂದು ಸೌಲಭ್ಯನ ಪಡ್ಕೊಳ್ಳೋಕ್ಕೆ ಆಸೆ ಪಟ್ಟು ಇದಕ್ಕಿಂತ ಅದು ಚೆನ್ನಾಗಿರುತ್ತೆ ಆಫರ್ ಅಂತ ಅಲ್ಲೂ ಹೋಗಿ ಕೊನೆಗೆ ಇದು ಇಲ್ಲ ಅದು ಇಲ್ಲ ಅಂತಾಯಿತು. ಚಿಕ್ಕ ವಯಸ್ಸಿಂದ ನಮ್ಮ ತಂದೆ ತಾಯಿ ಈ ಥರದ್ದು ಸುಮಾರು ಕತೆಗಳನ್ನು ಹೇಳಿರ್ತಾರೆ, ಐ ಆಮ್ ವೆರಿ ಶ್ಯೂರ್ ನೀವು ಕೇಳಿರ್ತೀರಾ. ಬಟ್ ವೀಕ್ಷಕರೇ ನಿಮಗೆ ಗೊತ್ತಾ, ಇದು ಕೇವಲ ಚಿಕ್ಕ ವಯಸ್ಸಲ್ಲಿ ಇಲ್ಲೆಲ್ಲೋ ಚಾಕ್ಲೇಟ್ ಕೊಡ್ತಾರೆ ಅಥವಾ ಇನ್ನೊಂದೇನೋ ಅಲ್ಲಿ ಏನೋ ಬೆನಿಫಿಟ್ ಇದೆ ಅನ್ನೋದಕ್ಕೆ ಸೀಮಿತ ಆಗಿರೋದು ಅಥವಾ ಪ್ರಾಣಿಗಳಿಗೆ ಸೀಮಿತ ಆಗಿರೋ ವಿಷಯ ಖಂಡಿತ ಅಲ್ಲ. ಸುಮಾರು ಜನ ಸಾಕಷ್ಟು ಪ್ರಬುದ್ಧರು ಅಂತ ಅನಿಸಿದ್ರೂ ಅಥವಾ ತುಂಬ ಎಜುಕೇಟೆಡ್ ಅಂತ ಅನಿಸಿದ್ರೂ ಇದೇ ಥರದ ಮೈಂಡ್ಸೆಟ್ಟಲ್ಲಿ ತಮ್ಮ ನೆಮ್ಮದಿಯನ್ನು ತುಂಬ ಜನ ಹಾಳು ಮಾಡ್ಕೊಂಡಿದ್ದಾರೆ. ಅಂದರೆ ತಾವೊಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ, ತನ್ನದೇ ಬ್ಯಾಚಲ್ಲಿ ಓದಿರೋ ಇನ್ನೊಬ್ಬ ಇನ್ನೊಂದು ಯಾವುದೋ ಕಂಪನಿಯಲ್ಲಿ ಜಂಪ್ ಆಗಿ ಅಥವಾ ಶಿಫ್ಟ್ ಆಗಿ ಅಥವಾ ಈ ಜಾಬ್ ಬಿಟ್ಟು ಅಲ್ಲಿಗೆ ಹೋಗಿರ್ತಾನೆ. ಓ ನಾನು ಆ ಕಂಪ್ನಿಲಿ ಕೆಲಸ ಮಾಡಿದ್ರೆ ಚೆನ್ನಾಗಿರ್ತಾಯಿತ್ತು, ನೋಡೋ ಅವನು ಆಲ್ರೆಡಿ ಫಾರಿನ್ ಕೊಟ್ಟೋಗ್ಬಿಟ್ಟ, ಓ ಅವನಲ್ಲಿ ಹೋದ ತಕ್ಷಣ ಅವ್ನು ಪ್ರಮೋಷನ್ ಸಿಕ್ಬಿಡ್ತು ಅಂತ ತಲೆ ಕೆಡಿಸ್ಕೊಳ್ಳೋದು, ಅಥವಾ ನಾನು ಈ ಪ್ರಪೋಸಲ್ ಬಿಟ್ಬಿಟ್ಟೆ, ನನಗೆ ಆ ಪ್ರಪೋಸಲ್ ಬಂದಿತ್ತು, ನಾನು ಆಕ್ಸೆಪ್ಟ್ ಮಾಡಿದರೆ ನಂಗೆ ಒಳ್ಳೆದಾಗ್ತಾಯಿತ್ತು ಅನ್ನೋದು. ಈ ಥರ ಇನ್ವೆಸ್ಟ್ಮೆಂಟ್ ಇರಬಹುದು ಅಥವಾ ವಾಟ್ ಎವರ್ ಚಾಯ್ಸಸ್ ದೇ ಆರ್, ವಿಪರೀತ ತಲೆ ಕೆಡಿಸ್ಕೊಳ್ತಾರೆ. ಇನ್ಫ್ಯಾಕ್ಟ್ ಎಷ್ಟು ಕಾಂಪಿಟೇಟಿವ್ ಆಗಿದೆ ಅಂದರೆ ತನ್ನ ಪಾತ್ರವನ್ನು ತಾನು ಸಂಪೂರ್ಣವಾಗಿ ಖುಷಿಯಾಗಿ ಅನುಭವಿಸುವ ಮನಸ್ಥಿತಿ ತುಂಬ ಕಮ್ಮಿ ಜನಕ್ಕಿದೆ ಅಂದರೆ ನೀವು ನಂಬ್ತೀರಾ? ಹೌದು, ಸುಮಾರು ಜನಗಳನ್ನು ಮಾತಾಡಿಸಿರುವಂತಹ ಒಂದು ಅನುಭವದ ಪುಣ್ಯ ನನಗಿರೋದ್ರಿಂದ ನಾನು ಖಂಡಿತವಾಗಿಯೂ ಕಾನ್ಫಿಡೆಂಟಾಗಿ ಹೇಳಬಹುದು,
ತಾವು ಮಾಡ್ತಾ ಇರುವಂಥ ಪ್ರೊಫೆಷನ್ನು, ಜಾಬ್ ಅಥವಾ ಕೆಲಸವನ್ನು ತುಂಬ ಹೃದಯದಿಂದ ಪ್ರೀತಿಸೋ ಜನ ಕಮ್ಮಿನೇ. ಏನು ಮಾಡೋಕ್ಕಾಗತ್ತೆ, ಅಯ್ಯೋ ನಾನು ಆ ಚಾಯ್ಸ್ ತೊಗೊಂಡಿದ್ರೆ ಚೆನ್ನಾಗಿರ್ತಿತ್ತು, ನಾನು ಈ ಸಬ್ಜೆಕ್ಟ್ ಚೆನ್ನಾಗಿದ್ರೆ ತೊಗೊಂಡಿದ್ರೆ ಚೆನ್ನಾಗಿರ್ತಾಯಿತ್ತು, ನಾನು ಈ ಊರಿಗೆ ಹೊರಟೋಗಿದ್ರೆ ಚೆನ್ನಾಗಿರ್ತಾಯಿತ್ತು, ಈ ಥರ ಸುಮಾರು ವಿಷಯದ ಬಗ್ಗೆ ಡಿಸ್ಕಂಟೆಂಟ್ಮೆಂಟ್ ತೋರಿಸ್ತಾರೆ. ಪಾಪ ಅನಿಸುತ್ತೆ ಅಂತ ಅವ್ರು ನೋಡಿದ್ರೆ, ಯಾಕೆಂದರೆ ಅಡ್ಯಾಪ್ಟಬಿಲಿಟಿ ಮತ್ತು ಆಕ್ಸೆಪ್ಟೆನ್ಸ್ ಅನ್ನೋದನ್ನು ತಿಳ್ಕೊಳ್ಳದೆ ಇದ್ದರೆ ನಾವು ಯಾರೂ ನಾವು ಯಾವ ಸ್ಟ್ರೀಮಲ್ಲಿ ಸ್ಟ್ರೇಟ್ ಲೈನ್ ಥರ ಹೋಗಬೇಕು ಅಂತ ನಮ್ಮ ತಂದೆ ತಾಯೋ ಅಥವಾ ಬೇರೆ ಏನೋ ಸಂಸ್ಥೆನೋ ಅಥವಾ ಯಾವುದೋ ವಿಚಾರನೋ ಲೈನ್ ಹಾಕ್ಕೊಟ್ಟಿರುತ್ತೋ, ನಾವು ಯಾರೂ ಆ ಥರ ಸ್ಟ್ರೇಟಾಗಿ ಹೋಗೋಕ್ಕೆ ಆಗೋದೇ ಇಲ್ಲ. ಏನೋ ಓದಿರ್ತೀವಿ, ಮತ್ತು ಯಾವುದೋ ಕ್ರ್ಯಾಶ್ ಕೋರ್ಸ್ ಮಾಡಿ ಬೇರೆ ಯಾವುದೋ ಜಾನರ್ಗೆ ಹೋಗಿರ್ತಾರೆ, ಅಥವಾ ಕ್ರಿಯೇಟಿವ್ ಆಗಿದ್ದಾರೆ, ಅಥವಾ ಫೈನ್ ಆರ್ಟ್ಸಲ್ಲಿದ್ದಾರೆ ಅಂತ ಹೇಳಿ ತಮ್ಮ ಆ್ಯಕ್ಚುಯಲ್ ಎಜುಕೇಷನ್ ಬಿಟ್ಟು ಬೇರೆ ಏನೋ ಆಕ್ಸೆಪ್ಟ್ ಮಾಡಿರ್ತಾರೆ, ಅದರಲ್ಲಿ ಸಕ್ಸಸ್ಫುಲ್ ಆಗಿರ್ತಾರೆ. ಬಿಕಾಸ್ ದೇ ಫಾಲೋ ದೇರ್ ಹಾರ್ಟ್. ಇದಕ್ಕಿಂತ ಅದು ಚೆನ್ನಾಗಿದೆಯೇನೋ, ಅದಕ್ಕಿಂತ ಇದು ಚೆನ್ನಾಗಿದೆಯೋ, ಎಸ್ ಡೆಫಿನೆಟ್ಲಿ ಇರಬಹುದು. ಮಾನಿಟರಿ ಟರ್ಮ್ಸಲ್ಲಿ ಕೆಲವೊಂದು ಚಾಯ್ಸಸ್ಸು ನಾವು ಮಾಡಿರೋ ರಾಂಗ್ ಡಿಸಿಷನಿಂದ ಕಮ್ಮಿ ಲಾಭ ಕೊಟ್ಟಿರಬಹುದು. ಬಟ್ ಟ್ರಸ್ಟ್ ಮೀ, ಎಸ್ ಎಸ್ ಯು ಹ್ಯಾವ್ ಟು ಟ್ರಸ್ಟ್ ಮೀ ದಟ್ ಅಲ್ಟಿಮೇಟ್ಲಿ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಏನಿದೆ, ನೀವು ಆ ಕೆಲಸನ ಎಷ್ಟು ಆಕ್ಸೆಪ್ಟ್ ಮಾಡಿ ಪ್ರೀತಿಸ್ತಾ ಇದ್ದೀರೋ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ಸ್ಮಾರ್ಟ್ ಆ್ಯಂಡ್ ರೈಟ್ ಚಾಯ್ಸ್ ತೊಗೊಂಡು ನಾನು ಇದೇ ಥರ ಹೋಗ್ಬಿಟ್ಟೆ ಕ್ಯಾಲ್ಕುಲೇಷನ್ ಪ್ರಕಾರ ಅಂತ ಮಾಡಿ ತಾವು ಅಂದ್ಕೊಂಡಿರೋದಕ್ಕಿಂತ ದುಪ್ಪಟ್ಟು ಲಾಭ ಮಾಡಿರೋರು ಕೂಡ ತಮ್ಮ ರಿಟೈರ್ಮೆಂಟ್ ಅಥವಾ ಆ ಕೆರಿಯರ್ನ ಕ್ವಿಟ್ ಮಾಡೋ ಟೈಮಲ್ಲಿ ತುಂಬ ಡಿಸ್ಕಂಟೆಂಟ್ಮೆಂಟ್ ಸಫರ್ ಮಾಡ್ತಾರೆ ಅದರಿಂದ, ಅಥವಾ ಅತೃಪ್ತಕರ ಮನಸ್ಥಿತಿಯಿಂದ ಬೇರೆ ಬೇರೆ ರೀತಿಯ ಮಾನಸಿಕ ದೈಹಿಕ ಸಮಸ್ಯೆಗಳು ಕೂಡ ಕ್ರಿಯೇಟ್ ಆಗೋದನ್ನು ನಾನು ಗಮನಿಸಿದ್ದೀನಿ. ಆದ್ದರಿಂದ ದಯವಿಟ್ಟು ನೀವು ಯಾವುದೋ ಇದರಲ್ಲಿದ್ದೀರಾ, ನಿಮ್ಮ ಏಜ್ ಅವರೇ, ನಿಮ್ಮ ಬ್ಯಾಚ್ ಅವರೇ, ಅಥವಾ ನಿಮ್ಮ ಊರವರೇ ಇನ್ನೊಂದೇನೋ ಮಾಡ್ತಾ ಇದ್ದಾರೆ, ಸ್ಟಾಪ್ ಡೂಯಿಂಗ್ ಇಟ್. ನಾನು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, ಐ ಹೋಪ್ ಯು ವಿಲ್ ನಾಟ್ ಮಿಸ್ಟೇಕ್ ಮೀ. ನಾನು ಕೆಲವು ಸತಿ ಕ್ಯಾಬಲ್ಲಿ ಟ್ರಾವೆಲ್ ಮಾಡಿದಾಗ ಕೆಲವು ಕ್ಯಾಬ್ ಡ್ರೈವರ್ಸ್ ಅವ್ರ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇರ್ತಾರೆ, ವಿಚ್ ಇಸ್ ವೆರಿ ನೈಸ್ ಟು ಸಿ. ಅಂದರೆ ಒಂದು ಊರಿಂದ ಬಂದಿರ್ತಾರೆ, ಫ್ರೆಂಡ್ಸ್ ಇರ್ತಾರೆ, ಚೆನ್ನಾಗಿ ಮಾತಾಡ್ತಾ ಇರ್ತಾರೆ, ದಟ್ ಇಸ್ ಫೈನ್. ಬಟ್ ಅವ್ರಿಗೆ ಒಂಥರ ಆ್ಯಂಗ್ಸೈಟಿ, ನನ್ನ ಫ್ರೆಂಡ್ ಎಷ್ಟು ಜನ ಪಿಕಪ್ ಮಾಡ್ದ, ಅವ್ನಿಗೆ ಎಷ್ಟು ಬಿಸ್ನೆಸ್ ಆಯಿತು ಬೆಳಗ್ಗೆಯಿಂದ, ಅಥವಾ ಈ ಬಿಸ್ನೆಸ್ ಮಾಡೋರು ನೀವು ನೋಡ್ಬೋದು ಅದೇ ಲೈನಲ್ಲಿ, ಅವನಿಗೆ ಎಷ್ಟು ಕಸ್ಟಮರ್ ಹೋದ, ನಂಗೆ ಎಷ್ಟು ಕಸ್ಟಮರ್ ಬಂದರು, ಆಟೋದವ್ರಿಗೂ ಆ ಕಾಂಪಿಟೇಷನ್ ಅಷ್ಟೇ. ಯಾಕೆ ದೊಡ್ಡ ದೊಡ್ಡ ಸಂಸ್ಥೆಯಲ್ಲಿ ಕೆಲಸ ಮಾಡೋರು ನೀವು ಹೇಳಿ ಕಾಂಪಿಟೇಷನ್ ಎಲ್ಲಿಲ್ಲ. ನಾನು ಈ ಥರ ಸುಮಾರು ಎಕ್ಸಾಂಪಲ್ಸ್ ಕೊಡ್ಬೋದು, ಅದನ್ನ ಹೇಳ್ತಾ ಇರ್ತೀನಿ ಆ ಇವ್ರಿಗೆ, ಡ್ರೈವರ್ಸ್ಗಾಗಲಿ ಅಥವಾ ಬಿಸ್ನೆಸ್ ಅವ್ರಿಗೆ. ಅಕಸ್ಮಾತ್ ನಾನು ಅವ್ರನ್ನ ಗಮನಿಸಿದ್ರೆ ನಿಮ್ಗೇನು ಆಫರ್ ಮಾಡಿದೆ ಪ್ರಕೃತಿ, ಜಸ್ಟ್ ಬಿ ದೇರ್, ಅದನ್ನು ಸಂಪೂರ್ಣವಾಗಿ ಅನುಭವಿಸಿ. ಅದರಲ್ಲಿ ನೀವು ಏನು ಬೆಸ್ಟ್ ಕೊಡ್ಬೋದು ಅದ್ರ ಮೇಲೆ ಫೋಕಸ್ ಮಾಡಿ, ನೀವು ನಿಮ್ಮ ಕೆಪಾಸಿಟಿನ ಹೇಗೆ ಬೆಟರ್ ಮಾಡ್ಕೊಳ್ಬೋದು ನಿಮ್ಮ ರೀತಿಯಲ್ಲಿ, ಅದ್ರ ಮೇಲೆ ಫೋಕಸ್ ಮಾಡಿ. ಅದು ಬೆಟರ್ ಇರ್ತಾಯಿತ್ತಾ, ನಾನು ಆ ಏರಿಯಾಗೆ ಹೋಗ್ಬೇಕಾಗಿತ್ತಾ, ನಾನು ಇಲ್ಲಿ ಸ್ಟಾಪ್ ಮಾಡ್ಬೋದಾಗಿತ್ತಾ, ಈ ರೀತಿ ನೀವು ಯೋಚನೆ ಮಾಡ್ತಾ ಹೋದರೆ ನಿಮ್ಮ ಆ್ಯಂಗ್ಸೈಟಿ ಎಷ್ಟು ಜಾಸ್ತಿ ಆಗೋಗುತ್ತೆ, ಅದರಿಂದ ಎಷ್ಟು ಸಮಸ್ಯೆ ಆಗೋಗುತ್ತೆ ಅಂದರೆ ನಿಮಗೆ ಸಿಕ್ಕಿರೋ ಲಾಭಕ್ಕಿಂತ ಜಾಸ್ತಿ ಲಾಭ ಪಡೆಯೋ ಕೆಪಾಸಿಟಿ ನಿಮ್ಮ ದೇಹಕ್ಕೆ, ನಿಮ್ಮ ಕ್ಯಾಲ್ಕುಲೇಟಿವ್ ಮೈಂಡ್ಗಿರುತ್ತೆ. ಬಟ್ ಆ ಅತೃಪ್ತಿಯಿಂದ ಬರುವ ಖಾಲಿಯನ್ನು ಆಮೇಲೆ ನೀವು ನಿಭಾಯಿಸೋಕ್ಕಾಗೋಲ್ಲ. ನಾನು ಯಾವುದೋ ಒಂದು ಫೀಲ್ಡಲ್ಲಿರೋರೇ ಇದನ್ನು ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ, ಉದಾಹರಣೆ ಕೊಡ್ತಾ ಇದ್ದೀನಿ ಅಷ್ಟೇ. ಎಲ್ಲ ಫೀಲ್ಡಲ್ಲೂ ಇದಿದೆ, ಎಲ್ಲ ರೀತಿಯ ಮನಸ್ಥಿತಿಯಲ್ಲೂ ಬೇರೆ ಬೇರೆ ಪ್ರೊಫೆಷನ್ ಅಥವಾ ಕೆರಿಯರಲ್ಲಿರೋರು, ಬಿಸ್ನೆಸ್ಸಲ್ಲಿರೋರು ಇದನ್ನು ಅನುಭವಿಸ್ತಾರೆ. ನನ್ನ ಒಂದು ಮೆಸೇಜ್ ಇಷ್ಟೇ, ಪ್ರಿಟಿ ಸಿಂಪಲ್. ನೀವು ಏನು ಆಫರ್ ಮಾಡಿದೆ ನಿಮಗೆ ಯೂನಿವರ್ಸು, ಬಿಕಾಸ್ ಕೆಲವು ಸತಿ ನಮ್ಮ ಚಾಯ್ಸೇ ಇರಲ್ಲ. ನಾನು ಈ ಊರಲ್ಲಿದ್ದೆ ಅದಕ್ಕೆ ನಾನು ಈ ಕೋರ್ಸೇ ತೊಗೋಬೇಕಾಗಿತ್ತು, ಅಥವಾ ನಮ್ಮ ತಂದೆ ತಾಯಿಗೆ ಹುಷಾರಿಲ್ಲ ಅದಕ್ಕೆ ನಾನು ಈ ಊರಲ್ಲೇ ಉಳ್ಕೋಬೇಕಾಗಿತ್ತು, ಈ ಥರ ನೇಚರೇ ನಮಗೆ ಇದನ್ನೇ ಮಾಡು ಅನ್ನೋ ಥರ ಏನೋ ಒಂದು ಪ್ರಚೋದನೆ ಕೊಡ್ತಾ ಇದೆ ಅನ್ನೋ ಥರ, ಬೇರೆ ಚಾಯ್ಸಸ್ ಇಲ್ಲ ಅನ್ನೋ ಥರ ಬರುತ್ತಲ್ಲ, ಅದನ್ನು ನೀವು ಸ್ವೀಕಾರ ಮಾಡಲೇಬೇಕಾಗತ್ತೆ. ನಾನು ಯಾವಾಗಲೂ ಹಿಸ್ಟ್ರಿ ಎಕ್ಸಾಂಪಲ್ಸ್ ಕೋಟ್ ಮಾಡೋದನ್ನು ತುಂಬ ಇಷ್ಟಪಡ್ತೀನಿ. ಶ್ರೀರಾಮಚಂದ್ರನೂ ಒಮ್ಮೆ ರಾಜ ಆಗಿ ಮೆರಿಬೇಕಾಗಿದ್ದವನಿಗೆ ಕಾಡಿಗೆ ಕಳಿಸ್ತಾರೆ. ಅಲ್ಲಿ ಗ್ರೌನಿಂಗ್ ಮಾಡ್ದ ರಾಮ, ಗ್ರಮ್ಲಿಂಗ್ ಮಾಡ್ದ, ನ್ಯಾಗಿಂಗ್ ಮಾಡ್ದ, ಕಂಪ್ಲೇಂಟ್ ಮಾಡ್ದ ಅನ್ನೋದನ್ನು ಎಲ್ಲೂ ಕೇಳಲ್ಲ ನಾವು. ಇನ್ಫ್ಯಾಕ್ಟ್ ಅಲ್ಲಿ ನಮಗೆ ಗಮನಕ್ಕೆ ಬರೋದು ಅಲ್ಲಿರುವ ಸ್ವೀಕಾರ. ಇನ್ಫ್ಯಾಕ್ಟ್ ಸೀತಾಮಾತೆ ಅಶೋಕವನದಲ್ಲಿದ್ದಾಗ ಆ ಜಾಗವನ್ನು ಎಷ್ಟು ಪ್ರೀತಿಸ್ತಾರೆ, ಅಲ್ಲಿರುವ ಆ ಉದ್ಯಾನವನದ ಜೊತೆ ಎಷ್ಟು ಜೊತೆ, ಎಷ್ಟು ಆ ಸಖಿಯರ ಜೊತೆ, ಅವ್ರ ಜೊತೆ ಎಷ್ಟು ಡೀಪಾಗಿ ಕನೆಕ್ಟ್ ಆಗಿರ್ತಾರೆ, ಅದನ್ನೆಲ್ಲ ನಾವು ಡೀಟೇಲಾಗಿ ಓದ್ತಾ ಹೋದರೆ ಅಡ್ಯಾಪ್ಟಬಿಲಿಟಿ ಅನ್ನೋದು ಎಷ್ಟು ಅದ್ಭುತ ಅಂತ ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಆದ್ದರಿಂದ ನಮಗೇನು ಪ್ರಕೃತಿ ಆಫರ್ ಮಾಡಿದೆಯೋ ಅದನ್ನು ಹೇಗೆ ಬೆಟರ್ ಮಾಡೋದು ಅನ್ನೋದ್ರ ಮೇಲೆ ಫೋಕಸ್ ಮಾಡಿದ್ರೆ ಮೇ ಬಿ ನಿಮ್ಮ ಮಾನಿಟರಿ ಬೆನಿಫಿಟ್ಸ್ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನೀವು ಅವ್ರಿಗಿಂತ ಹೆಚ್ಚು ತೃಪ್ತಿ, ದೇರ್ ಫೋರ್ ಸಂತೋಷ, ದೇರ್ ಫೋರ್ ಆರೋಗ್ಯಕರವಾಗಿರಬೇಕು. ಏನಂತೀರಾ? ನೀವು ನಾನು ಹೇಳೋದನ್ನು ಒಪ್ಕೊಂಡ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಂದು ಒಪಿನಿಯನ್ನ ಶೇರ್ ಮಾಡಿ. ಆ್ಯಂಡ್ ಇದೇ ಥರದ ಸಾಕಷ್ಟು ಬೇರೆ ಬೇರೆ ವೀಡಿಯೋಗಳನ್ನು ನೀವು ವಾಚ್ ಮಾಡಬೇಕು ಅಂತಿದ್ರೆ ನಮ್ಮ ಡಾಕ್ಟರ್ ಪೂರ್ವಿ ಜಯರಾಜ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಯೆಸ್,
ಈ ವಿಚಾರ ನಿಮಗೆ ಇಷ್ಟ ಆಗಿದ್ರೆ, ಬಿಕಾಸ್ ನಿಮ್ಮ ಸುತ್ತಮುತ್ತನೇ ತುಂಬ ಜನ ಇರ್ತಾರೆ, ಅಯ್ಯೋ ನಾನು ಆಸ್ಟ್ರೀನ್ ತಗೋಬೇಕಾಗಿತ್ತು, ನಾನು ಇದನ್ನು ಮಾಡಬೇಕಾಗಿತ್ತು, ಅಯ್ಯೋ ನಾನು ರಾಂಗ್ ಡಿಸಿಷನ್ ಮಾಡಿದೆ ಅಂತ ಒಂದು ರೀತಿ ಬೇಜಾರಲ್ಲಿರೋರು, ಅವ್ರ ಹತ್ರ ಈ ಮಾಹಿತಿಯನ್ನು ದಯವಿಟ್ಟು ಹಂಚ್ಕೊಳ್ಳಿ. ಆ್ಯಂಡ್ ಯೆಸ್, ಲೈಕ್ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಶೇಷವಾದ ಸಂಚಿಕೆಯ ಜೊತೆಯಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.